ಮೂರನೇ ತರಗತಿಯ ಕನ್ನಡ ತರಗತಿಗೆ ಸ್ವಾಗತ. ಮಕ್ಕಳೇ, ಈ ದಿನ ನಾವು ಕನ್ನಡ ವ್ಯಾಕರಣದಲ್ಲಿ ಅಂದರೆ ಕನ್ನಡ ಗ್ರಾಮರ್ನಲ್ಲಿ ಲಿಂಗಗಳು ಅಂದರೆ ಜೆಂಡರ್ ಅನ್ನೋ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ. ಜೆಂಡರ್ ಅಂದರೆ ಏನು, ಲಿಂಗಗಳು ಅಂದರೆ ಏನು ಅಂದರೆ ಗಂಡು ಹೆಣ್ಣು ಮತ್ತು ಇತರ ವಸ್ತುಗಳನ್ನು ನಾವು ಗುರುತಿಸುವುದಕ್ಕೆ ಗಂಡು ಹೆಣ್ಣು ಎರಡೂ ಅಲ್ಲದೇ ಇರತಕ್ಕಂಥ ವಸ್ತುಗಳನ್ನು ನಾವು ಗಂಡು ಹೆಣ್ಣು ಹಾಗೂ ಗಂಡು ಹೆಣ್ಣು ಎರಡೂ ಅಲ್ಲದ ಇತರ ವಸ್ತುಗಳನ್ನು ಗುರುತಿಸುವುದಕ್ಕೆ ನಾವೇನಂತ ಕರಿತೀವಿ, ಲಿಂಗಗಳು ಅಂತ ನಾವು ಕರಿತೀವಿ. ಅಂದರೆ ಮೇಲ್ ಅಂತ ಐಡೆಂಟಿಫೈ ಮಾಡುವಂಥದ್ದು ಅಥವಾ ಫೀಮೇಲ್ ಅಂತ ಐಡೆಂಟಿಫೈ ಮಾಡ್ತಕ್ಕಂಥದ್ದು ಅಥವಾ ಮೇಲ್ ಫೀಮೇಲ್ ಎರಡೂ ಕ್ಯಾಟಗರಿಗೆ ಸೇರದೇ ಇರತಕ್ಕಂಥದ್ದನ್ನ ನಾವು ಐಡೆಂಟಿಫೈ ಮಾಡಲಿಕ್ಕೆ ಲಿಂಗಗಳು ಅಂತ ನಾವು ಕರಿತೀವಿ. ಈ ಲಿಂಗಗಳಲ್ಲಿ ಮೂರು ವಿಧಗಳಿವೆ, ಅಂದರೆ 3 types of genders ಇದ್ದೀವಿ. ಯಾವ್ಯಾವುದಪ್ಪ ಅಂದರೆ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ. ಪುಲ್ಲಿಂಗ ಅಂದರೆ ಮ್ಯಾಸ್ಕುಲಿನ್ ಜೆಂಡರ್, ಸ್ತ್ರೀಲಿಂಗ ಅಂದರೆ ಫೆಮಿನಿನ್ ಜೆಂಡರ್, ನಪುಂಸಕ ಲಿಂಗ ಅಂದರೆ ನ್ಯೂಟ್ರಲ್. ಸೊ ಹಾಗಿದ್ರೆ ಪುಲ್ಲಿಂಗ ಅಂದರೆ ಏನು? ಪುಲ್ಲಿಂಗ ಅಂದರೆ ಮ್ಯಾಸ್ಕುಲಿನ್ ಜೆಂಡರ್ ಎಂದರೆ ಏನಪ್ಪ ಅಂದರೆ ಪುರುಷ ಅಥವಾ ಗಂಡಸು ಎಂದು ಸೂಚಿಸುವ ಶಬ್ದಗಳನ್ನು ಪುಲ್ಲಿಂಗ ಎಂದು ಕರೆಯುತ್ತೇವೆ. ದ ವರ್ಡ್ಸ್ ದಟ್ ಬಿಲಾಂಗ್ ಟು ದ ಮೇನ್ ವರ್ಡ್ಸ್ ಇಂಡಿಕೇಟ್ ಆರ್ ಕಾಲ್ಡ್ ಮ್ಯಾಸ್ಕುಲಿನ್ ಜೆಂಡರ್. ಅಂದರೆ ಪುರುಷರನ್ನು ಅಥವಾ ಹುಡುಗನನ್ನ ಅಥವಾ ಮೇಲನ್ನು ಇಂಡಿಕೇಟ್ ಮಾಡ್ತಕ್ಕಂತಹ ಹೆಸರನ್ನು ಅಥವಾ ಪರ್ಸನ್ನನ್ನು ನಾವೇನಂತ ಕರಿತೀವಿ, ಮ್ಯಾಸ್ಕುಲಿನ್ ಜೆಂಡರ್ ಅಥವಾ ಪುಲ್ಲಿಂಗ ಅಂತ ನಾವು ಕರಿತೇವೆ. ಎಕ್ಸಾಂಪಲ್, ಗಿರೀಶ, ಅಜ್ಜ, ಹುಡುಗ, ರಾಮ, ರಹೀಮ, ಎಕ್ಸೆಟ್ರಾ. ಈ ರೀತಿಯಾಗಿ ಹುಡುಗರನ್ನ ಹೆಸರನ್ನು ಕರೀತಕ್ಕಂಥದ್ದು ಅಥವಾ ಪರ್ಸನನ್ನು ಇಂಡಿಕೇಟ್ ಮಾಡ್ತಕ್ಕಂಥದ್ದು ರಾಮು, ಅತ್ತೆ, ಸರಿ, ಮಾವ, ಅಣ್ಣ, ಚಿಕ್ಕಪ್ಪ, ಈ ರೀತಿಯಾಗಿ ಹೇಳ್ತಕ್ಕಂಥದ್ದು ಎಲ್ಲ ವ್ಯಕ್ತಿಗೆ ಹೆಸರನ್ನು ನಾವೇನಂತ ಕರಿತೀವಿ, ವ್ಯಕ್ತಿಯನ್ನು ನಾವು ಪುಲ್ಲಿಂಗ ಮ್ಯಾಸ್ಕುಲಿನ್ ಜೆಂಡರ್ ಅಂತ ನಾವು ಕರಿತೀವಿ. ಸೆಕೆಂಡ್ ಒನ್, ಸ್ತ್ರೀಲಿಂಗ ಅಂದರೆ ಹೆಂಗಸು ಎಂದು ಸೂಚಿಸುವ ಶಬ್ದಗಳನ್ನು ಸ್ತ್ರೀಲಿಂಗ ಎಂದು ಕರೆಯುತ್ತಾರೆ. ಅಂದರೆ ದ ವರ್ಡ್ಸ್ ದಟ್ ಬಿಲಾಂಗ್ ಟು ದ ಫೀಮೇಲ್ ಆ ಫೀಮೇಲ್ ಆ ಕಾಲ್ಡ್ ಆಸ್ ಎ ಫೆಮಿನಿನ್ ಜೆಂಡರ್. ಅಂದರೆ ಸ್ತ್ರೀ ವರ್ಗಕ್ಕೆ ಸೇರಿದ ಫೀಮೇಲ್ ಕ್ಯಾಟಗರಿಗೆ ಸೇರಿದಂತಹ ಶಬ್ದಗಳನ್ನು ಅಂದರೆ ವರ್ಡ್ಸ್ಗಳನ್ನು ನಾವು ಅಥವಾ ಪರ್ಸನ್ನ ನಾವೇನಂತ ಕರಿತೀವಿ, ಸ್ತ್ರೀಲಿಂಗ ಅಂತ ನಾವು ಕರಿತೇವೆ. ಎಕ್ಸಾಂಪಲ್, ಬಾಲಕಿ, ಗರ್ಲ್, ಶಿಕ್ಷಕಿ, ಟೀಚರ್, ಅಮ್ಮ, ಮದರ್, ಶಾಲಿನಿ, ಗರ್ಲ್ನಿ, ಎಕ್ಸೆಟ್ರಾ. ಈ ರೀತಿಯಾಗಿ ಫೀಮೇಲನ್ನು ಅಥವಾ ಗರ್ಲ್ನ ಇಂಡಿಕೇಟ್ ಮಾಡತಕ್ಕಂತಹ ಪರ್ಸನ್ ಹಾಗೂ ನೇಮ್ಗಳನ್ನು ನಾವೇನಂತ ಕರಿತೀವಿ, ಸ್ತ್ರೀಲಿಂಗ ಫೆಮಿನಿನ್ ಜೆಂಡರ್ ಅಂತ ನಾವು ಕರಿತೀವಿ. ಥರ್ಡ್ ಒನ್ ನಪುಂಸಕ ಲಿಂಗ ಅಂದರೆ ಮನುಷ್ಯ ವರ್ಗವನ್ನು ಬಿಟ್ಟು ಉಳಿದ ಎಲ್ಲ ರೀತಿಯ ವಸ್ತುಗಳನ್ನು ಪ್ರಾಣಿ ಪಕ್ಷಿ ಸಸ್ಯ ವರ್ಗವನ್ನು ನಪುಂಸಕ ಲಿಂಗ ಎಂದು ನಾವು ಕರೆಯುತ್ತೇವೆ. ಅಂದರೆ ಹ್ಯೂಮನ್ನನ್ನು ಬಿಟ್ಟು ಉಳಿದಂತಹ ಅನಿಮಲ್ಸ್, ಥಿಂಗ್ಸ್, ಬರ್ಡ್ಸ್, ಅಪ್ಲಾಯನ್ಸ್, ಮೌಂಟೇನ್ಸ್, ಫಾರೆಸ್ಟ್ ಎಲ್ಲವನ್ನು ನಾವೇನಂತ ಕರಿತೀವಿ, ನಪುಂಸಕ ಲಿಂಗ ನ್ಯೂಟರ್ ಅಂತ ನಾವು ಕರಿತೇವೆ. ವರ್ಡ್ಸ್ ದಟ್ ಡು ನಾಟ್ ಬಿಲಾಂಗ್ಸ್ ಟು ದ ಮೇಲ್ ಆರ್ ಫೀಮೇಲ್ ಕ್ಯಾಟಗರಿ ಆರ್ ಮಾರ್ಕ್ಡ್ ಆರ್ ಕಾಲ್ಡ್ ಆಸ್ ನ್ಯೂಟರ್. ಅಂದ್ರೇನು, ಹ್ಯೂಮನ್ಸ್ನ ಬಿಟ್ಟು ಉಳಿದಂತಹ ಎಲ್ಲ ಕ್ಯಾಟಗರಿಗಳನ್ನ, ಎಲ್ಲ ಮನುಷ್ಯನನ್ನ ಬಿಟ್ಟು ಉಳಿದಂತಹ ಎಲ್ಲ ವಸ್ತುಗಳನ್ನ, ಬೆಟ್ಟ, ನದಿ, ಗುಡ್ಡ, ಪ್ರಾಣಿ, ಪಕ್ಷಿ ಎಲ್ಲವನ್ನ ನಾವೇನಂತ ಕರಿತೀವಿ, ನಪುಂಸಕ ಲಿಂಗ ನ್ಯೂಟ್ರಲ್ ಜೆಂಡರ್ ಅಂತ ನಾವು ಕರಿತೇವೆ. ಮಕ್ಕಳು, ಅದು ನಿಮಗೆ ಫೋಟೋದಲ್ಲಿ ಒಂದು ಬೇಬಿ ಫೋಟೋ ಕಾಣಿಸ್ತಾ ಇದೆಯಲ್ಲ, ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು, ಯಾಕೆ ಮ್ಯಾಮ್ ಮನುಷ್ಯನನ್ನ ಬಿಟ್ಟು ಉಳಿದವರಿಗೆ ನ್ಯೂಟ್ರಲ್ ಜೆಂಡರ್ ಅಂತ ಹೇಳಿದ್ರು ಬಟ್ ಬೇಬಿ ಫೋಟೋ ಬರ್ತಿದೆ ಅಂತ. ಯುನೋ, ಸೊ ಬೇಬಿ ಅಂದಾಗ ಅಲ್ಲಿ ಮಗು ಅಂದಾಗ ಅಲ್ಲಿ ಪರ್ಟಿಕ್ಯುಲರ್ ಮೇಲ್ ಅಥವಾ ಫೀಮೇಲ್ ಅಂತ ಇಂಡಿಕೇಟ್ ಮಾಡದೇ ಇರೋದ್ರಿಂದ ನಾವೇನಂತ ಕರಿತೀವಿ, ಅದನ್ನು ನ್ಯೂಟ್ರಲ್ ಜೆಂಡರ್ ಅಂತ ನಾವು ಕರಿತೀವಿ. ಸೊ ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್, ನಾಯಿ ಬೊಗಳುತ್ತದೆ ಅಂದರೆ ನಾಯಿ ಮೀನ್ಸ್ ಡಾಗ್, ಡಾಗ್ ಏನು ಮಾಡ್ತಾರೆ, ಡಾಗ್ ಈಸ್ ದ ಡಾಗ್ ವಾಸ್ ಬಾರ್ಕಿಂಗ್, ಹೂ ಹರಳುತ್ತದೆ, ದ ಫ್ಲವರ್ ಬ್ಲೂಮ್ಸ್, ನದಿ ಹರಿಯುತ್ತದೆ, ದ ರಿವರ್ ಫ್ಲೋಸ್, ಹಸು ಹಾಲು ಕೊಡುತ್ತದೆ, ದ ಕೌ ಗಿವ್ಸ್ ಮಿಲ್ಕ್. ಅಂದರೆ ನಾಯಿ, ಹೂವು, ನದಿ, ಹಸು ಈ ಎಲ್ಲವೂ ಕೂಡ ಏನಾಗಿದೆ ಇಲ್ಲಿ, ನ್ಯೂಟ್ರಲ್ ಜೆಂಡರ್ ನಪುಂಸಕ ಲಿಂಗವನ್ನು ಇಂಡಿಕೇಟ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಮಕ್ಕಳ, ನಿಮ್ಮ ಟೆಕ್ಸ್ಟ್ ಬುಕ್ಸ್ನಲ್ಲಿ ಎಕ್ಸಸೈಸ್ ಇದೆ, ಎಕ್ಸಸೈಸ್ ಫಸ್ಟ್ ಅನ್ನು ಚೆಕ್ ಮಾಡಿ ಮಕ್ಕಳ. ಎಕ್ಸಸೈಸ್ ಫಸ್ಟ್, ಆಮೆ ಕೆಳಗೆ ಕೊಟ್ಟಿರುವ ಪದಗಳನ್ನು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಗಳಾಗಿ ವಿಂಗಡಿಸಿ ಬರೆಯಿರಿ. ಅಂದರೆ ಆಲ್ರೆಡಿ ಗಿವನ್ ಬಿಲೋ ಸಮ್ ವರ್ಡ್ಸ್, ಯು ವಾಂಟ್ ಟು ಮೇಕ್ ಸಪರೇಟ್ ಅಟ್ ದಿ ವರ್ಡ್ ಪುಲ್ಲಿಂಗ ಅಂದರೆ ಮ್ಯಾಸ್ಕುಲಿನ್ ಜೆಂಡರ್,
ಸ್ತ್ರೀಲಿಂಗ ಫೆಮಿನಿನ್ ಜೆಂಡರ್ ಆರ್ ನಪುಂಸಕ ಲಿಂಗ ನ್ಯೂಟ್ರಲ್ ಜೆಂಡರ್ ಆಗಿ ಡಿವೈಡ್ ಮಾಡಿ ಬರೀಬೇಕು. ಬೆಟ್ಟ, ರಶ್ಮಿ, ಮುದುಕ, ಮನೆ, ಕುದುರೆ, ಭೂಮಿ, ಬಾಲಕಿ, ಅಣ್ಣ, ಅಕ್ಕ, ನದಿ, ಗಿಡ, ತಂಗಿ, ಸಾವಿತ್ರಿ, ರಾಜು, ಅಜ್ಜಿ, ದೊಡ್ಡಮ್ಮ, ಶಿಕ್ಷಕ, ತಮ್ಮ, ರಾಮ. ಸೊ ನಾವೇನು ಮಾಡಬೇಕು ಇವಾಗ, ಈ ಇರ್ತಕ್ಕಂಥ ಎಲ್ಲ ವರ್ಡ್ಸನ್ನು ನಾವೇನು ಮಾಡಬೇಕು, ಪುಲ್ಲಿಂಗ, ಸ್ತ್ರೀಲಿಂಗ ಹಾಗೂ ನಪುಂಸಕ ಲಿಂಗಗಳಾಗಿ ಡಿವೈಡ್ ಮಾಡಿ ಬರೆಯೋಣ. ಫಸ್ಟ್ ಒನ್ ಪುಲ್ಲಿಂಗ. ಮ್ಯಾಸ್ಕುಲಿನ್ ಜೆಂಡರ್ಗೆ ಯಾವ ವರ್ಡ್ಸ್ ಬರುತ್ತೆ ನೋಡಿ, ಫಸ್ಟ್ ವರ್ಡ್ ಬೆಟ್ಟ. ಬೆಟ್ಟ ಯಾವುದೆಂದರೆ ಬರುತ್ತೆ, ಆಲ್ರೆಡಿ ನಾನು ಹೇಳಿದೆ ಎಲ್ಲ ಹ್ಯೂಮನ್ಸ್ನ ಬಿಟ್ಟು ಉಳಿದಂತಹ ಎಲ್ಲ ಥಿಂಗ್ಸ್ಗಳು ಅಥವಾ ಎಲ್ಲ ವಸ್ತುಗಳು ಎಲ್ಲಿ ಬರುತ್ತೆ, ನ್ಯೂಟ್ರಲ್ ಜೆಂಡರ್. ನ್ಯೂಟ್ರಲ್ ಜೆಂಡರ್ ಮೀನ್ಸ್ ನಪುಂಸಕ ಲಿಂಗ. ಬೆಟ್ಟ ಎಲ್ಲಿ ಬರುತ್ತೆ, ನಪುಂಸಕ ಲಿಂಗಕ್ಕೆ ಬರುತ್ತೆ. ರಶ್ಮಿ, ರಶ್ಮಿ ಎಸ್ ದಿಸ್ ಇಸ್ ಎ ಗರ್ಲ್ ನೇಮ್, ಸೊ ದಿಸ್ ವಾಸ್ ಸ್ತ್ರೀಲಿಂಗ. ಮುದುಕ ಮೀನ್ಸ್ ಗ್ರ್ಯಾಂಡ್ ಫಾದರ್, ಸೊ ದಿಸ್ ಇಸ್ ಎ ಮೇಲ್ ನೇಮ್. ಮೇಲ್ ಪರ್ಸನ್ ಅನ್ನ ಇಂಡಿಕೇಟ್ ಮಾಡೋದ್ರಿಂದ ಏನಾಗುತ್ತೆ, ಇದು ಪುಲ್ಲಿಂಗಕ್ಕೆ ಬರುತ್ತೆ. ಮನೆ ದಿಸ್ ಇಸ್ ಎ ನ್ಯೂಟ್ರಲ್ ಜೆಂಡರ್ ಅಂದ್ರೆ ನಪುಂಸಕ ಲಿಂಗ. ಭೂಮಿ, ಭೂಮಿ ಮೀನ್ಸ್ ಅರ್ಥ್, ಅರ್ಥ್ ಯಾವ ಜೆಂಡರ್ ಬರುತ್ತೆ, ನಪುಂಸಕ ಲಿಂಗ ನ್ಯೂಟ್ರಲ್ ಜೆಂಡರ್ಗೆ ಬರುತ್ತೆ. ಅಣ್ಣ ಯಸ್ ದಿಸ್ ಇಸ್ ಎ ಮ್ಯಾಸ್ಕುಲಿನ್ ಜೆಂಡರ್ ಇಸ್ ಎ ಬ್ರದರ್ ನೋ, ಅಣ್ಣ ಮೀನ್ಸ್ ಬ್ರದರ್. ಯಾವ ಜೆಂಡರ್ ಬರುತ್ತೆ, ಇದು ಮೇಲ್ ಪರ್ಸನ್ ಇಂಡಿಕೇಟ್ ಮಾಡೋದ್ರಿಂದ ಪುಲ್ಲಿಂಗಕ್ಕೆ ಬರುತ್ತೆ. ನದಿ ಇಸ್ ಎ ನಪುಂಸಕ ಲಿಂಗ. ಸೊ ಹಾಗೆ ಗಿಡ, ತಂಗಿ, ಸಾವಿತ್ರಿ, ರಾಜು, ಅಜ್ಜಿ, ಈ ಸಾಕಷ್ಟು ವರ್ಡ್ಸ್ ಇದೆ ಮಕ್ಕಳ. ಸೊ ಈ ಎಲ್ಲ ಉಳಿದಂತ ಎಲ್ಲ ವರ್ಡ್ಸ್ ಅನ್ನ ನೀವು ಡಿವೈಡ್ ಮಾಡಿ ಹೋಮ್ವರ್ಕ್ ನಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗವಾಗಿ ಡಿವೈಡ್ ಮಾಡಿ ನೀವು ಬರಿಬೇಕಾಗುತ್ತೆ. ಕೆಳಗಿನ ಪದಗಳ ಸ್ತ್ರೀಲಿಂಗ ರೂಪ ಬರೆಯಿರಿ, ಅಂದ್ರೆ ಕೊಟ್ಟಿರ್ತಕ್ಕಂಥ ವರ್ಡ್ಸ್ ನಲ್ಲಿ ಆಲ್ರೆಡಿ ಮೇಲ್ ಆಗಿದೆ ಅಂದ್ರೆ ಮ್ಯಾಸ್ಕುಲಿನ್ ಜೆಂಡರ್ ಇದೆ, ನಾವು ಅದನ್ನ ಸ್ತ್ರೀಲಿಂಗಕ್ಕೆ ಅಂದ್ರೆ ಫೆಮಿನಿನ್ ಜೆಂಡರ್ಗೆ ನಾವು ಅದನ್ನ ಕನ್ವರ್ಟ್ ಮಾಡಿ ಬರಿಬೇಕು. ಸೊ ಫಸ್ಟ್ ಒನ್ ಬಾಲಕ, ಸೊ ಫಿಮೇಲ್ ಜೆಂಡರ್ ಏನ್ ಬರುತ್ತೆ, ಅದು ಫೆಮಿನಿನ್ ಜೆಂಡರ್ ನಲ್ಲಿ ಬಾಲಕಿ, ಗರ್ಲ್ ಬಾಲ್ ಗರ್ಲ್. ಸೆಕೆಂಡ್ ಒನ್ ಶಿಕ್ಷಕ, ಫೆಮಿನಿನ್ ಜೆಂಡರ್ ಸ್ತ್ರೀಲಿಂಗದಲ್ಲಿ ಏನ್ ಬರಿಬೇಕು, ಅದಕ್ಕೆ ಶಿಕ್ಷಕಿ. ಥರ್ಡ್ ಒನ್ ಅಣ್ಣ ಇಸ್ ಎ ಮೇಲ್, ತಂಗಿ ಇಸ್ ಎ ಸ್ತ್ರೀಲಿಂಗ. ಫೋರ್ತ್ ಒನ್ ರಾಜ ಇಸ್ ಎ ಮೇಲ್, ರಾಣಿ ಇಸ್ ಎ ಕ್ವೀನ್, ಗೆಳೆಯ ಗೆಳತಿ, ಅಜ್ಜ ಅಜ್ಜಿ. ಸೊ ಇದೇ ರೀತಿ ಆಗಿರ್ತಕ್ಕಂಥ ಸಾಕು ಒಂದು 10 ಎಕ್ಸಾಂಪಲ್ಸ್ನ ನೀವು ನಿಮ್ಮ ಹೋಮ್ವರ್ಕ್ ಬುಕ್ನಲ್ಲಿ ಮಾಡಿ, ಮಕ್ಕಳ ಮೇಲ್ ಮತ್ತು ಫಿಮೇಲ್ ಜೆಂಡರ್ಸ್ನ ಚೇಂಜ್ ಮಾಡಿಕೊಂಡು ನೀವು 10 ಎಕ್ಸಾಂಪಲ್ಸ್ನ ನೀವು ಹೋಮ್ವರ್ಕ್ ಬುಕ್ನಲ್ಲಿ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಮೇನ್, ಸರಿಯಾದ ಪದವನ್ನು ಹಾರಿಸಿ ವಾಕ್ಯಗಳನ್ನು ಪೂರ್ಣಗೊಳಿಸಿರಿ. ಏನ್ ಮಾಡಿದ್ರಿ, ಫಿಲ್ಲರ್ಸ್ ಅಲ್ಲಿ ಆಪ್ಷನ್ಸ್ ನ ಕೊಟ್ಟಿದ್ದರೆ ಕರೆಕ್ಟ್ ಆಪ್ಷನ್ಸ್ ಯಾವ್ದಂತ ನಾವಲ್ಲಿ ಕಲೆಕ್ಟ್ ಮಾಡಿ ಆ ಲೈನ್ಸ್ ನ ಫಿಲ್ ಮಾಡ್ಬೇಕಲ್ಲ. ಡ್ಯಾಶ್ ಪಾಠವನ್ನು ಓದುತ್ತಿದ್ದಾಳೆ, ಕಮಲಳು, ರಮೇಶನು, ನಾಯಿ. ಸೊ ವಿಚ್ ಇಸ್ ದ ಕರೆಕ್ಟ್ ಆನ್ಸರ್, ವಿಚ್ ಇಸ್ ಯಸ್, ಕಮಲಳು ಪಾಠವನ್ನು ಓದುತ್ತಿದ್ದಾಳೆ. ಕಮಲ ಈಸ್ ರೀಡಿಂಗ್ ದ ಲೆಸನ್. ಸೆಕೆಂಡ್ ಒನ್, ಒಂದು ಊರಿನಲ್ಲಿ ಒಬ್ಬ ಡ್ಯಾಶ್ ಇದ್ದನು, ರಾಣಿ, ಮುದುಕಿ, ರಾಜ. ವಿಚ್ ಇಸ್ ದ ಕರೆಕ್ಟ್ ಆನ್ಸರ್, ರಾಜ. ರಾಜ ಇಸ್ ದ ಕರೆಕ್ಟ್ ಆನ್ಸರ್. ಒಂದು ಊರಿನಲ್ಲಿ ಒಬ್ಬ ಡ್ಯಾಶ್ ಇದ್ದನು, ರಾಣಿ, ಮುದುಕಿ, ರಾಜ. ವಿಚ್ ಇಸ್ ದ ಕರೆಕ್ಟ್ ಆನ್ಸರ್, ರಾಜ ಇಸ್ ಎ ಕಿಂಗ್. ಸೊ ರಾಜ ಇಸ್ ಎ ಕರೆಕ್ಟ್ ಆನ್ಸರ್. ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದನು, ದೇರ್ ವಾಸ್ ಎ ಕಿಂಗ್ ಇನ್ ಎ ವಿಲೇಜ್. ಥರ್ಡ್ ಒನ್, ಡ್ಯಾಶ್ ಹೊಲಕ್ಕೆ ಹೋಗುತ್ತಾನೆ, ಹುಡುಗಿ, ರೈತ, ಹಸು. ವಿಚ್ ಇಸ್ ದ ಕರೆಕ್ಟ್ ಆನ್ಸರ್, ರೈತ. ರೈತ ಹೊಲಕ್ಕೆ ಹೋಗುತ್ತಾನೆ, ದ ಫಾರ್ಮರ್ ಗೋಸ್ ಟು ದ ಫೀಲ್ಡ್. ಫೋರ್ತ್ ಒನ್, ಡ್ಯಾಶ್ ಹುಲ್ಲನ್ನು ತಿನ್ನುತ್ತದೆ, ಹಸು, ಗಿಳಿ, ಮರ. ವಿಚ್ ಇಸ್ ದ ಕರೆಕ್ಟ್ ಆನ್ಸರ್, ಹಸು. ಹಸು ಹುಲ್ಲನ್ನು ತಿನ್ನುತ್ತದೆ, ದ ಕೌಸ್ ಈಟ್ಸ್ ಗ್ರಾಸ್. ಫಿಫ್ತ್ ಒನ್, ಡ್ಯಾಶ್ ಅಡಿಗೆ ಮಾಡುತ್ತಾಳೆ, ತಿಮ್ಮನು, ತಾಯಿಯು, ಬಾಬು. ಇಸ್ ವಿಚ್ ಇಸ್ ದ ಕರೆಕ್ಟ್ ಆನ್ಸರ್, ತಾಯಿಯು ಅಡುಗೆ ಮಾಡುತ್ತಾಳೆ, ದ ಮದರ್ ಕುಕ್ಸ್. ಇಲ್ಲಿ ಮಕ್ಕಳು ಐಡೆಂಟಿಫೈ ಮಾಡ್ಬೇಕಾಗಿದ್ದು ಅದು ಇದು ಅಂತ ಬಂದಾಗ ಏನ್ ಮಾಡ್ಬೇಕು, ಅದು ಥಿಂಗ್ಸ್ಗೆ ಹೇಳ್ತಕ್ಕಂಥದ್ದು ಅಥವಾ ಬೇರೆ ಪ್ರಾಣಿ ಪಕ್ಷಿಗಳಿಗೆ ಹೇಳ್ತಕ್ಕಂಥದ್ದು. ಸೊ ಇಲ್ಲಿ ಹೋಗುತ್ತಾನೆ, ಬರುತ್ತಾನೆ, ಈ ಇದ್ದನು, ಬಂದನು, ಬಂದಾಗ ಅದು ಮೇಲೆ ಇಂಡಿಕೇಟ್ ಮಾಡ್ತಕ್ಕಂಥದ್ದು. ಸೊ ಅದು ಮ್ಯಾಸ್ಕುಲಿನ್ ಜೆಂಡರ್ ಲವರ್ಡ್ಸ್ ಆಗಿರುತ್ತೆ. ಸೊ ತಿನ್ನುತ್ತಿದ್ದಾಳೆ, ಇದ್ದಾಳೆ, ಮಾಡುತ್ತಿದ್ದಾಳೆ.
ಸೊ ಈ ತರ ಇದ್ದಾಳೆ ಬಂದಳು ಮಾಡುತ್ತಾಳೆ ಬಂದಾಗ ಅದು ಫಿಮೇಲ್ ಇಂಡಿಕೇಟ್ ಮಾಡುತ್ತೆ. ಸೊ ಅದು ಫೆಮಿನಿನ್ ಜೆಂಡರ್. ಸೊ ನಾವು ಯು ಕೆನ್ ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್ ಲಿಂಗಗಳು ಅಂದ್ರೆ ಏನು, ಲಿಂಗಗಳ ಟೈಪ್ಸ್ ಆಫ್ ಜೆಂಡರ್ಸ್, ಮತ್ತೆ ಹೇಗೆ ಅದನ್ನ ಫಿಮೇಲ್ ಟು ಮ್ಯಾಸ್ಕುಲಿನ್ ಜೆಂಡರ್, ಮ್ಯಾಸ್ಕುಲಿನ್ ಟು ಫೆಮಿನಿನ್ ಜೆಂಡರ್, ಫೆಮಿನಿನ್ ಟು ಮ್ಯಾಸ್ಕುಲಿನ್ ಜೆಂಡರ್ ಹೇಗೆ ಚೇಂಜಸ್ ಮಾಡ್ಬೇಕಂತ ಅಂಡರ್ಸ್ಟ್ಯಾಂಡ್ ಆಗಿದೆಯಲ್ಲ ಮಕ್ಕಳ. ಓಕೆ, ಧನ್ಯವಾದಗಳು.